ನಮಗೆ ಪರಶುರಾಮ ತುಳುನಾಡಿನ ಸೃಷ್ಟಿಕರ್ತ ಅಲ್ಲ ಎಂಬುದು ನಮ್ಮ ವಾದ ಇವತ್ತಿಗೂ ಇದೆ. ನಾವು ಈ ಕ್ಷಣದಲ್ಲೂ ನಾವು ಅದಕ್ಕೆ ಬೇಕಾಗುವಂತಹ ಮಾಹಿತಿಯನ್ನು ಕೊಡ್ತೇವೆ. ಪರಶುರಾಮನ ಕಾಲಬುಡದಲ್ಲಿ ದೈವಗಳು ಕುಣಿದು ಆ ಮಾಡುವಂತಹ ವಿಕೃತ ಚಿತ್ರವನ್ನು ನೋಡುವಾಗ ನಿಮ್ಮ ಸಂಶಯ, ನಿಮಗೆ ಖಂಡಿತವಾಗಿಯೂ ಅದೇ ಸ್ಥಿತಿ ನಿಮಗೂ ಮುಂದಿನ ದಿನ ಬರ್ತದೆ. ನೆನಪಿಡಿ, ನಾಲ್ಕು ನಾಲ್ಕು ಕಾಳುಗಳನ್ನು ಮಾಡಿ ಅದಕ್ಕೆ ಇದಕ್ಕೆ ಮಾಡಿ ಅದು ಅದು ಇವರು ಟ್ಯಾಬ್ಲೋ ಮಾಡುವವರು, ಇವರು ಟ್ಯಾಬ್ಲೋ ಮಾಡುವವರ ಕೇಳುವಂಥದ್ದು, ಮೂರ್ತಿ ಮಾಡುವವರ ಈ ಶಾಸಕ ಮತ್ತು ಈ ಶಿಲ್ಪಿ ಟ್ಯಾಬ್ಲೋ ಮಾಡುವವರ ಮತ್ತು ಈ ತುಳುನಾಡಿನ ಮತ್ತು ಯಾವ ಯಾವ ದೇವಸ್ಥಾನಕ್ಕೆ ದಾಳಿ ಮಾಡಿದಂಥ ಮತಾಂಧ ಶಕ್ತಿಗಳಿಗಿಂತಲೂ ಇವರು ಕೆಟ್ಟದಾಗಿ ಇವರನ್ನು ನಾವು ಗುರುತಿಸಬೇಕಾಗ್ತದೆ ಇಂದಿನ ದಿನ. ಸ್ವನ್ನಲು ಅಂಡ್ ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಫ್ಯಾಮಿಲಿ ಕುಡ್ಲಾ ರಾಂಪೇಜ್. ಕಾರ್ಕಳದ ಪರಶುರಾಮನ ಥೀಮ್ಗೆ ಸಂಬಂಧಪಟ್ಟ ಹಾಗೆ ಮತ್ತೆ ಪರಶುರಾಮನ ಮೂರ್ತಿಗೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಚರ್ಚೆ ಕೂಡ ನಡೆಯುತ್ತಾ ಇದೆ. ಈ ಚರ್ಚೆಗೆ ಸಂಬಂಧಪಟ್ಟ ಹಾಗೆ ಏನು ಅಂತ ಹೇಳಿದ್ರೆ, ಪ್ರಪ್ರಥಮ ಬಾರಿಗೆ ತಮ್ಮಣ್ಣ ಶೆಟ್ಟರು ಹೇಳಿದ್ರು ಏನು ಅಂತ ಹೇಳಿದ್ರೆ, ಪರಶುರಾಮ ಥೀಮ್ ಪಾರ್ಕಿನ ಅಡಿಯಲ್ಲಿ ಅಂತ ಹೇಳಿದ್ರೆ ಪರಶುರಾಮನ ಕಾಲಿನ ಅಡಿಯಲ್ಲಿ ದೈವಗಳನ್ನು ಚಿತ್ರಿಸಿದ್ದೀರಾ, ದೈವಗಳಿಗೆ ಅವಮಾನ ಮಾಡಿದ್ದೀರಾ, ಪರಶುರಾಮ ತುಳುನಾಡಿನ ಸೃಷ್ಟಿಕರ್ತ ಅಲ್ಲ, ದೈವಗಳಿಗೆ ಜಾಸ್ತಿ ಪ್ರಾಮುಖ್ಯತೆ ಕೊಡಬೇಕು ಅನ್ನುವಂತಹ ವಿಚಾರದಲ್ಲಿ ಮೊಟ್ಟ ಮೊದಲ ಬಾರಿಗೆ ತಮ್ಮಣ್ಣ ಶೆಟ್ಟರು ಧ್ವನಿ ಎತ್ತಿರುವಂಥದ್ದು, ಅಂತೆಯೇ ನೀವು ದೈವಗಳಿಗೆ ಅವಮಾನ ಮಾಡಿದ್ದೀರಾ, ಖಂಡಿತವಾಗ್ಲೂ ಪರಶುರಾಮ ಥೀಮ್ ಪಾರ್ಕ್ ಅಲ್ಲಿ ಏನಾದರೂ ಅವಘಡ ನಡೆದೇ ನಡೆಯುತ್ತೆ, ಅದಕ್ಕೆ ಕಪ್ಪು ಚುಕ್ಕೆ ಬಿದ್ದೇ ಬೀಳುತ್ತೆ ಅನ್ನುವಂತಹ ವಿಚಾರದಲ್ಲಿ ಹೇಳಿದಂತಹ ತಮ್ಮಣ್ಣ ಶೆಟ್ಟರು ಈಗ ಎಲ್ಲಿಗೆ ಬಂದು ನಿಂತಿದೆ ಅನ್ನುವಂಥದ್ರಲ್ಲಿ ನೋಡಿ ನೀವು. ಸೊ ಶೆಟ್ಟರ ಜೊತೆಗೆ ಒಂದಷ್ಟು ಡಿಸ್ಕಷನ್ ಮಾಡಲೇಬೇಕು, ಯಾಕಂತ ಹೇಳಿದ್ರೆ ಒಂದಷ್ಟು ಒಳ್ಳೆಯ ರೀತಿಯ ಬೆಳವಣಿಗೆ ಆಗ್ತಾ ಇದೆ. ಶೆಟ್ಟರೆ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ, ಸುಸ್ವಾಗತ. ಏನ್ ಹೇಳ್ತೀರಾ ಅಂತೇಳಿ ಪರಶುರಾಮನ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನೀವು ಫಸ್ಟಿಗೆ ಹೇಳಿದ್ರಿ, ಪರಶುರಾಮನ ಥೀಮ್ ಪಾರ್ಕಿಗೆ ಏನಾದರೂ ಕಪ್ಪು ಚುಕ್ಕೆ ಬಿದ್ದೇ ಬೀಳುತ್ತೆ ಅಂತೇಳಿ, ಆ ವಿಡಿಯೋಸ್ ಕೂಡ ನಾನು ಹಾಕ್ತೀನಿ. ಅದೇ ರೀತಿ ಏನು ಅಂತ ಹೇಳಿದ್ರೆ, ದೈವಗಳಿಗೆ ಮೊದಲಾಗಿ ಅಲ್ಲಿ ಅಪಮಾನ ಮಾಡಿದ್ದಾರೆ, ದೈವಗಳನ್ನು ಕಾಲಿನ ಅಡಿಯಲ್ಲಿ ಹಾಕಿದ್ದಾರೆ ಪರಶುರಾಮನದ್ದು ಅನ್ನುವಂತಹ ವಿಚಾರದಲ್ಲಿ ಈಗ ದೈವಗಳೇ ಮುನಿದಿದೆ ಅಂತೇಳಿ ಹೇಳ್ತೀರಾ? ಪರಶುರಾಮರಿಗೂ ದೈವಾರಾಧನೆಗೂ ಯಾವ ಸಂಬಂಧವೂ ಇಲ್ಲ. ಅಲ್ಲಿ ಪರಶುರಾಮನನ್ನು ನಿಲ್ಲಿಸುವುದರಲ್ಲೂ ನಮಗೆ ಖುಷಿ ಇದೆ, ಅಲ್ಲಿ ಆರಾಧನೆ ಮಾಡೋದರಲ್ಲೂ ನಮಗೆ ಖುಷಿ ಇದೆ, ಅದನ್ನು ಪ್ರತಿಷ್ಠೆ ಮಾಡೋದರಲ್ಲೂ ನಮಗೆ ಖುಷಿ ಇದೆ. ಆದರೆ ಅಲ್ಲಿ ದೈವಗಳ ಅವಶ್ಯಕತೆ ಇದೆಯಾ? ಒಂದು ವೇಳೆ ಇದೆ ಅಂತಾದರೂ ಪರಶುರಾಮನ ಕಾಲಬುಡದಲ್ಲಿ ದೈವಗಳು ನರ್ತಿಸುವಂಥ ದೃಶ್ಯವನ್ನು ನೋಡಿದಾಗ ಆಗಲೇ ನಾವು ಅದಕ್ಕೆ ಬಂದು ಕೆಳಗೆ ರಾಂಪೇಜಿ ನಮ್ಮ ಮಾಧ್ಯಮದ ಮುಖಾಂತರ ಹೇಳಿಕೆಗಳನ್ನು ಕೊಟ್ಟಾಗ ಕೆಲವೊಂದು ದೈವ ಭಕ್ತರು ಅದಕ್ಕೆ ದನಿ ಕೂಡಿಸಿದರು. ಕಟ್ಟ ಕಡೆಗೆ ನಾವು ಇಡೀ ಹಿಂದೂ ಸಮಾಜವನ್ನು ಬೇಡ್ಕೊಂಡೆವು, ದೈವಗಳಿಗೆ ಪರಶುರಾಮ ಬೆಟ್ಟದಲ್ಲಿ ಅಪಮಾನ ಆಗಿದೆ, ಆ ಮೂರ್ತಿ ಆ ಒಂದು ಇದನ್ನು ತೆಗೆದು ಹೊರಗೆ ಹಾಕಿ ಅಂತ ಹೇಳುವಂಥ ರೀತಿಯಲ್ಲಿ ನಾವು ಹೇಳಿಕೆ ಕೊಟ್ಟೆವು. ಆವತ್ತು ನಾವು ಅತ್ಯಂತ ದುಃಖಿತ ಇಡೀ ದಕ್ಷಿಣ ಕನ್ನಡ ಜಿಲ್ಲೆಯ ದೈವಗಳನ್ನು ನೆನೆದು ಒಂದಲ್ಲ ಒಂದು ದಿನ ಇದಕ್ಕೆ ಪ್ರಕೃತಿ ಮುನಿದೇ ಮುನಿತದೆ, ದೈವಗಳು ಮುನಿದೇ ಮುನಿತದೆ, ಇದು ಒಂದು ಹಗರಣದಲ್ಲಿಯೋ ಅಲ್ಲ ಏನಾದರೂ ಒಂದು ಪ್ರಕೃತಿ ವಿಕೋಪಕ್ಕೆ ಸಿಲುಕಿ ಆ ಮೂರ್ತಿ ಅಲ್ಲ ಅವರು ಕಪ್ಪು ಚುಕ್ಕೆ ಬಂದೇ ಬರ್ತದೆ ಅಂತ ನಾವು ಹೇಳಿದ್ದು. ದೈವಗಳು ಇದಕ್ಕೆ ನಿಜವಾದ ಉತ್ತರವನ್ನು ಕೊಟ್ಟಿದ್ದಾರೆ, ತೀರ್ಮಾನವನ್ನು ತಗೊಂಡಿದ್ದಾರೆ ಅಂತೇಳಿ. ಯಾಕಂದೇಳಿ ಪರಶುರಾಮರ ಬಗ್ಗೆ ನಮಗೆ ಅಪಾರವಾದಂಥ ಗೌರವ ಇದೆ. ಯಾಕಂತೇಳಿದರೆ ಒಂದು ಯುಗಕ್ಕೆ ಪರಶುರಾಮನ ಹೆಸರನ್ನು ಇಟ್ಟದ್ದು, ಮತ್ತು ಪರಶುರಾಮ ಪರಾಕ್ರಮದಿಂದಲೋ ನಮಗೆ ಹೆಸರು ಇವತ್ತಿಗೂ ನಾವು ಗುರುತಿಸುವಂಥದ್ದು ಗೌರವಿಸುವಂಥದ್ದು. ಅಂಥ ಒಂದು ಪರಶುರಾಮನನ್ನು ಅಲ್ಲಿ ಪ್ರತಿಷ್ಠೆ ಮಾಡುವಾಗ ಅದನ್ನು ನಿಲ್ಲಿಸುವಾಗ ಇವರು ಆಲೋಚನೆ ಮಾಡಬೇಕು. ಒಬ್ಬ ನಾಸ್ತಿಕನಾದವನು ಮಾತ್ರ ಧರ್ಮವನ್ನು ರಾಜಕಾರಣಕ್ಕೋ ವ್ಯಾಪಾರಕ್ಕೋ ಉಪಯೋಗಿಸುವಂಥದ್ದು, ಒಬ್ಬ ನಾನೊಬ್ಬ ಶಾಸಕನಾಗಬೇಕು ಎಂಬ ಒಂದೇ ಒಂದು ಉದ್ದೇಶದಿಂದ ಅಂಥ ಒಂದು ಮಹಾನ್ ಪರಾಕ್ರಮೆಯಾದ ಪರಶುರಾಮನ ಮೂರ್ತಿಯನ್ನೇ ಆ ಜಾಗದಲ್ಲಿ ನಿಲ್ಲಿಸಿ ಈ ರೀತಿಯಾಗಿ ವಿಕೃತ ಮೆರೀತಾರೆ, ಅದೇ ಪರಶುರಾಮನ ಕಾಲಬುಡದಲ್ಲಿ ತುಳುನಾಡ ದೈವಗಳನ್ನು ಇಟ್ಟು ಅಪಮಾನ ಮಾಡ್ತಾರೆ ಅಂತ ಹೇಳಿದ್ರೆ ಒಬ್ಬ ಅನ್ಯ ಒಬ್ಬ ವಿಕೃತ ಧರ್ಮಿ ನಮ್ಮ ಭಯೋತ್ಪಾದಕರಿಂದಲೂ ಈ ಕೆಲಸ ಸಾಧ್ಯ ಇಲ್ಲ. ಆದರೆ ಆ ಶಾಸಕರು ಮತ್ತು ಅಲ್ಲಿಗೆ ಸಂಬಂಧಪಟ್ಟವರು ಈ ಕೃತ್ಯವನ್ನು ಮಾಡಿದ್ದಾರೆ ಅಂತ ಹೇಳಿದರೆ ತುಂಬ ನೋವಿನ ಸಂಗತಿ. ಆದರೆ ಅದಕ್ಕೆ ಇವತ್ತು ದೇವರು ಅದಕ್ಕೆ ನಿಜವಾದ ಫಲವನ್ನು ಕೊಟ್ಟಿದ್ದಾರೆ, ಇವತ್ತು ಖುಷಿ ಆಗ್ತಾ ಇದೆ. ಯಾಕಂತ ಹೇಳಿದ್ರೆ ಪರಶುರಾಮನಿಗೆ ಆ ಗತಿ ಬರಬಾರದಿತ್ತು ಅಂತ ನಾನು ಹೇಳುವಂಥದ್ದು. ಆದರೆ ಒಬ್ಬ ಹಿಂದೂ ಧರ್ಮವನ್ನು ಎದುರಿಟ್ಟು ದೇವರನ್ನ ಎದುರಿಟ್ಟು ನಾಟಕ ನಕಲಿ ಹಿಂದುತ್ವವನ್ನು ತೋರಿಸಿ ಶಾಸಕನಾದ ಒಬ್ಬ ವ್ಯಕ್ತಿಯಿಂದ ನಮ್ಮ ಪರಶುರಾಮನಿಗೆ ಈ ರೀತಿಯಾದಂಥ ಅಪಮಾನ ಮತ್ತು ತುಳುನಾಡ ದೈವಗಳಿಗೆ ಅಂಥ ಅಪಮಾನ ಆಗಬಾರದಿತ್ತು ಎಂಬ ನೋವಿದೆ ನಮಗೆ. ನಾನೀಗ ನೋಡಿ ಅಲ್ಲಿ ಶಿಲ್ಪಿಯ ಬಗ್ಗೆಯೂ ನಾನು ನೋಡಿದೆ. ನಾನು ಆ ಶಿಲ್ಪಿ ಕೆಲವೊಂದು ಮಾತಾಡಿದ್ದು, ಶಿಲ್ಪಿಗೆ ಶಿಲ್ಪದ ಮಾನದಂಡವೇ ಗೊತ್ತಿಲ್ಲದವನ ಕೈಯಲ್ಲಿ ಇಂಥ ಒಂದು ಇಷ್ಟು ದೊಡ್ಡ ಮೂರ್ತಿಯನ್ನು ಕೊಟ್ಟಿದ್ದಾರೆ ಅಂದರೆ ಏನರ್ಥ ಇದಕ್ಕೆ? ಏನರ್ಥ?
ಪರಶುರಾಮನ ಮೂರ್ತಿಯನ್ನ ನಾವು ನಂಬುವಂತ ಪರಶುರಾಮನ ಮೂರ್ತಿಯನ್ನ ಒಂದು ನಾನು ಹಾಕಿದ ಬಟ್ಟೆಗೆ ಹೋಲಿಸ್ಕೊಂಡು ಹೋಗ್ತಾನೆ ಅಂತ ಹೇಳಿದ್ರೆ ಏನು ಕತೆ ಇರ್ಬೋದು? ನಾವು ಒಂದು ಶರ್ಟ್ ತಗೊಂಡ್ರು ಅದನ್ನು ನಾವು ಹಾಕಿ ನೋಡ್ತೀವಿ ಅಲ್ವಾ. ನಾನು ಅವ್ರಿಗೆ ಹೇಳಿದೀನಿ, ಇನಾಗ್ರೇಷನ್ ಆದ್ಮೇಲೆ ಹೇಳಿದೀನಿ, ನನಗೆ ಸರ್ ಇದು ನನಗೆ ಯಾಕೂ ಸರಿ ಕಾಣಿಸ್ತಾ ಇಲ್ಲ, ಯಾಕಂದರೆ ಒಂದು ಟನ್ನು ಕೈಯಲ್ಲಿ ಕೊಡ್ಲಿ ಬಂತು, ಮತ್ತು ಬಿಲ್ ಒಂದು ಟನ್ ಬಂತು, ಇದು ಯಾಕೋ ಸರಿ ಕಾಣಿಸಲ್ಲ. ನನಗೆ ಇನಾಗ್ರೇಷನ್ ಆದಮೇಲೆ ನನಗೆ ಮರುವಿನ್ಯಾಸ ಮಾಡೋಕ್ಕೆ ಅವಕಾಶ ಕೊಡೋಂಗಿದ್ರೆ ನಾನು ನಿಮಗೆ ಬಿಟ್ಕೊಡ್ತೀನಿ. ಒಂದು ಮೂರ್ತಿಯನ್ನು ತುಳುನಾಡ ದೈವಾರಾಧನೆ ದೇವತಾರಾಧನೆಯಲ್ಲಿ ಪ್ರತಿಷ್ಠೆ ಮತ್ತು ಎಲ್ಲದಕ್ಕೂ ಅದರದೇ ಆದಂಥ ಧಾರ್ಮಿಕ ವಿಧಿ ವಿಧಾನಗಳಿದೆ, ಮತ್ತು ಶಿಲ್ಪಿಗೂ ಅವರದೇ ಆದಂಥ ವಿಶಿಷ್ಟವಾದಂಥ ಆತ್ಮಸಾಕ್ಷಿಗೆ ಸರಿಯಾದ ಮಾನದಂಡಗಳಿವೆ. ಇದು ಎಲ್ಲವನ್ನು ಪಾಲಿಸಿಕೊಂಡು ಹೋದವನಿಗೆ ಮಾತ್ರ ಅದು ಇರುವಂಥದ್ದು. ನಾನು ಇಲ್ಲಿ ಆ ಶಿಲ್ಪಿಯ ಮಾತು ಮತ್ತು ಶಿಲ್ಪಿಯ ಕೆಲವೊಂದು ವಿವರಗಳನ್ನು ನಾನು ನೋಡಿದೆ, ಆದರೆ ಅವನ ಮಾತಿಗೂ ಕೃತಿಗೂ ಅವನ ಮನಸ್ಸಿಗೂ ಮತ್ತೆ ಅಲ್ಲಿ ನಡೆದು ಪಕ್ಕ ಆತನು ಒಬ್ಬ ನಾಸ್ತಿಕನಾಗಿ ವರ್ತನೆ ಮಾಡ್ತಾ ಇದ್ದಾನೆ ಶಿಲ್ಪಿ. ಯಾವ ರೀತಿ ಒಬ್ಬ ಅಧರ್ಮಿಯನಾಗಿರುವಂಥ ಒಬ್ಬ ನಾಸ್ತಿಕ ಶಾಸಕನಿಂದ ಈ ರೀತಿಯ ಕೆಲಸವಾಯಿತಾ, ಇವರಿಗೆ ಸಿಕ್ಕಿದಂಥ ಶಿಲ್ಪಿಯು ಇದೇ ರೀತಿಯಾದಂಥ ನಾಸ್ತಿಕನೇ ಇದ್ದಾನೆ ಅಂತ ನಾನು ಹೇಳುವಂಥದ್ದು. ಯಾಕಂತ ಹೇಳಿದ್ರೆ ಅಲ್ಲಿ ಒಂದು ಈಗ ಇಡೀ ಒಂದು ಮೂರ್ತಿ ಆಗಬೇಕಿದ್ರೆ ಅದಕ್ಕೆ ಬೇಕಾಗುವ ಎಲ್ಲ ಮಾತುಕತೆಗಳು, ವಿವರಣೆಗಳು, ಅದಕ್ಕೆ ತಗಲುವ ವೆಚ್ಚಗಳು, ಅದಕ್ಕೆ ತಗಲುವ ಸಮಯಗಳು, ಅದನ್ನು ಪ್ರತಿಷ್ಠಾಪಿಸುವ ವಿಧಿವಿಧಾನಗಳು, ಅದು ಪ್ರವಾಸೋದ್ಯಮದಲ್ಲಿರುವಂಥ ಮೂರ್ತಿಯೇ ಇರಲಿ, ಅದಕ್ಕೆ ಧಾರ್ಮಿಕವಾದಂಥ ಕೆಲವೊಂದು ಆಚರಣಾ ನಿಯಮಗಳಿದೆ. ಅಲ್ಲಿ ನೋಡಿ, ನಾವು ಅದನ್ನು ಪ್ರತಿಷ್ಠಾಪನೆ ಮಾಡಿದ ದಿನಗಳಲ್ಲಿ ಯಾವ ರೀತಿಯ ವೇದ ಪಾರಾಯಣಗಳಿರ್ಬೋದು, ಅನೇಕ ಬೇರೆ ಬೇರೆ ಊರಿನಿಂದ ನಗರ ಇದು ಕುಣಿತ ಭಜನೆಗಳು, ಭಜನಾ ತಂಡಗಳು, ಧಾರ್ಮಿಕ ವಿಧಿವಿಧಾನಗಳು ಎಲ್ಲವೂ ನಡೆದಂಥ ಜಾಗದಲ್ಲಿ ಇವತ್ತು ಅದೇ ರೀತಿ ಇರುವಂಥ ಮೂರ್ತಿಯನ್ನು ಆ ಮನುಷ್ಯ ಹೇಳ್ತಾ ಇದ್ದಾರೆ, ಪ್ರತಿಷ್ಠಾಪನೆ ಮಾಡಿದಾಗ ನಿಮಗೆ ಮತ್ತೆ ನಾನು ಇದನ್ನು ರಿಪೇರಿ ಮಾಡಲಿಕ್ಕಿದೆ, ಇದು ಇವತ್ತು ತಾತ್ಕಾಲಿಕವಾಗಿ ನಿಲ್ಲುವಂಥದ್ದು, ಮತ್ತೆ ಅದನ್ನು ಮುಟ್ಲಿಕ್ಕಿದೆ, ಅದರ ಬಿಲ್ಲಿನಲ್ಲಿ 1.5 ಟನ್ ಇದೆ, ಮಂಡೆಯಲ್ಲಿ 6 ಟನ್ ಇದೆ, ಕಾಲಲ್ಲಿ 5 ಟನ್ ಇದೆ, ಅದೆಲ್ಲ ಬೇರೆ ಬೇರೆ ಮಾಡಬೇಕಂತ ಹೇಳಿದೆ. ಹಾಗಾದರೆ ಆ ಧಾರ್ಮಿಕ ವಿಧಿವಿಧಾನಕ್ಕೆ ಮೌಲ್ಯ ಇಲ್ವಾ? ಅದು ಎಲ್ಲವನ್ನು ತಂದು ಮತ್ತೆ ನೋಡಿ, ಒಂದು ಯಾವುದೇ ಒಂದು ಹಳೆಯ ಕಟ್ಟಡಗಳಿರ್ಬೋದು, ಹಳೆಯ ದೇವಸ್ಥಾನ ಮೂರ್ತಿಗಳೇ ಇರ್ಬೋದು, ಅದನ್ನು ಪ್ರತಿಷ್ಠಾಪಿಸಿದಾಗ ಯಾವ ರೀತಿಯ ಪ್ರಾರ್ಥನೆಗಳು ವಿಧಿವಿಧಾನಗಳು ನಡೆಯುತ್ತದೋ ಅದನ್ನು ಮತ್ತೆ ನೀವು ತೆಗಿಬೇಕಾದರೂ ಅದೇ ರೀತಿಯ ವಿಧಿವಿಧಾನಗಳು, ಪ್ರಾರ್ಥನೆಗಳು, ಧಾರ್ಮಿಕ ವಿಧಾನಗಳು ನಡೆದೇ ಆದ ನಂತರವೇ ಅದನ್ನು ತೆಗಿಬೇಕು ಎಂಬ ನಿಯಮ ಇದೆ. ಹಾಗಾದರೆ ಅದು ಸಹ ಕೆಲವೊಂದು ಕಡೆಗಳಲ್ಲಿ ನೀವು 12 ವರ್ಷಗಳು ಯಾವುದೇ ಒಂದು ವಸ್ತುವನ್ನು ಪ್ರತಿಷ್ಠಾಪಿತೆ ಮಾಡಿದಾಗ ಅದಕ್ಕೆ ಮಗುವಿನ ಸಂಕಲ್ಪ ಇದೆ, ಅದನ್ನು ಯಾವುದೇ ಹೊತ್ತಾದರೂ ಒಂದು 24 ವರ್ಷ, 36 ವರ್ಷ, ಈಗ ಈ ರೀತಿಯಾಗಲಿ ವರ್ಷಗಳ ನಂತರ ತೆಗಿಬೇಕಲ್ಲದೆ ಅದನ್ನು ಮುಟ್ಟಬಾರದು ಎಂಬ ನಿಯಮ ಇದೆ. ಯಾಕಂತ ಹೇಳಿದರೆ ಎಲ್ಲವನ್ನು ಆಲೋಚನೆ ಮಾಡಬೇಕು, ಮೊದಲೇ ಮಾಡಬೇಕು, ಅದರದೇ ಆದಂಥ ಶಿಲ್ಪಶಾಸ್ತ್ರದ ವಿಚಾರಗಳು ಇದೆ, ಧಾರ್ಮಿಕ ವಿಧಾನಗಳಲ್ಲಿದೆ. ಹಾಗಾದರೆ ಇವರು ನಾಸ್ತಿಕರಲ್ಲದೆ ಇನ್ನೇನು? ಒಬ್ಬ ಪರಶುರಾಮ ಎಂಬ ಒಬ್ಬ ಮಹಾನ್ ಪರಾಕ್ರಮಿಯೊಬ್ಬ ಇಡೀ ಭೂಮಂಡಕ್ಕೆ ಸುತ್ತು ಬಂದು ಅನೇಕ ಕ್ಷತ್ರಿಯರನ್ನು ಕೊಂದು ಹಾಕಿ ಎಲ್ಲರಲ್ಲೂ ಪರಾಕ್ರಮದಲ್ಲಿ ಗೆದ್ದು ಬಂದಂತಹ ಪರಶುರಾಮನಿಗೆ ಕಾರ್ಕಳದಲ್ಲಿ ಒಂದು ಶಿಲ್ಪಿ ಮತ್ತು ಶಾಸಕನಿಂದ ಈಗ ರುಂಡಭೇದನವೋ ಅಂಗಭೇದನವೋ ಆಗುವಂಥ ಸ್ಥಿತಿ ನಿರ್ಮಾಣ. ಯಾರ ಕೈಯಲ್ಲಿ ಸೋಲದಂತಹ ಪರಶುರಾಮ ಒಬ್ಬ ಶಾಸಕರು ಮತ್ತೊಂದು ಶಿಲ್ಪಿಯ ಕೈಯಲ್ಲಿ ಸೋತ ಅಂದರೆ ಏನು ಕತೆ ಇದಕ್ಕೆ? ಏನು ಕತೆ? ನಾನು ಹೇಳುವಂಥದ್ದು ಯಾವುದೇ ಆಗಲಿ, ನಾವು ಎಲ್ಲರೂ ಇವತ್ತು ಈ ಕ್ಷಣದಿಂದ ಪ್ರತಿಯೊಬ್ಬರು ಆಲೋಚನೆ ಮಾಡಬೇಕು. ಧರ್ಮವನ್ನು, ಆರಾಧನಾ ನಿಯಮವನ್ನು ತುಳುನಾಡ ದೈವ ದೇವರನ್ನು ರಾಜಕೀಯಕ್ಕೆ ಉಪಯೋಗಿಸಿದಾಗ ಎಷ್ಟು ದೊಡ್ಡ ಜನ ಆದರೂ ಖಂಡಿಸಿ ಅಂತ ಹೇಳುವಂಥದ್ದು. ಆದರೆ ನೋಡಿ, ಅದು ಎಲ್ಲರೂ ಈಗ ಎಲ್ಲರಿಗೆ ಎಚ್ಚೆತ್ತುಕೊಳ್ಬೇಕು. ಈಗ ಪ್ರಶ್ನೆ ಮಾಡಿ ಆ ಶಿಲ್ಪಿ ಮತ್ತು ಆ ಶಾಸಕರನ್ನು ಪ್ರತಿಯೊಬ್ಬರು ಪ್ರಶ್ನೆ ಮಾಡಬೇಕು. ಅಲ್ಲಿ ಕುಣಿತ ಭಜನೆ ಮಾಡಿದಂಥ ಭಜನಾ ತಂಡದವರು, ಅಲ್ಲಿ ಧಾರ್ಮಿಕ ವಿಧಿವಿಧಾನ ಪೂರೈಸಿದಂಥ ಪುರೋಹಿತ ವರ್ಗಗಳು, ಅಲ್ಲ ಅದಕ್ಕೆ ಸಹಕಾರ ಮಾಡಿದಂಥ ಎಲ್ಲ ಹಿಂದೂ ಸಂಘಟನೆಗಳು, ಜೊತೆಗೆ ಪರಶುರಾಮನನ್ನು ಪ್ರತಿಯೊಂದು ಧಾರ್ಮಿಕ ವಿಧಿವಿಧಾನ ಪೂಜೆ ಪುರಸ್ಕಾರ ಯಜ್ಞ ಯಾಗ ಹೋಮಗಳಾದಾಗ ಪರಶುರಾಮನನ್ನು ಸ್ಮರಿಸುವುದು, ನಿಮಗೆ ನಿಮ್ಮ ಎಲ್ಲವನ್ನು ಸ್ಮರಿಸುವಂಥ ಪ್ರಾರ್ಥಿಸುವಂಥ ಸಂಬಂಧಪಟ್ಟ ವೈದಿಕರೆಲ್ಲರೂ ಈ ಕ್ಷಣದಲ್ಲಿ ಯಾಕೆ ಮೌನಕ್ಕೆ ಶರಣಾದರು?
ನಮಗೆ ಪರಶುರಾಮ ತುಳುನಾಡಿನ ಸೃಷ್ಟಿಕರ್ತ ಅಲ್ಲ ಎಂಬುದು ನಮ್ಮ ವಾದ ಇವತ್ತಿಗೂ ಇದೆ. ನಾವು ಈ ಕ್ಷಣದಲ್ಲೂ ನಾವು ಅದಕ್ಕೆ ಬೇಕಾಗುವಂಥ ಮಾಹಿತಿಯನ್ನು ಕೊಡ್ತೇವೆ. ಆದರೆ ಪರಶುರಾಮ ದೇವರ ಬಗ್ಗೆ ನಮಗೆ ನಂಬಿಕೆ ಇದೆ, ಈ ಯುಗಕ್ಕೆ ಪರಶುರಾಮನ ಹೆಸರಿಟ್ಟ ಮೇಲೆ ನಂಬಿಕೆ ಇದೆ, ಪರಶುರಾಮನ ಪರಾಕ್ರಮದ ಮೇಲೆ ನಮಗೆ ನಂಬಿಕೆ ಇದೆ. ತುಳುನಾಡ ದೈವಾರಾಧನೆಗೂ, ತುಳುನಾಡಿನ ಜೀವನ ಕಲೆಗೂ, ತುಳುನಾಡಿನ ಎಲ್ಲ ಆಚಾರ ವಿಚಾರ ಸಾಂಪ್ರದಾಯಕ್ಕೂ ಪರಶುರಾಮನಿಗೂ ಯಾವ ಸಂಬಂಧ ಇಲ್ಲ, ಇದು ಸ್ಪಷ್ಟ. ಇವತ್ತು ಯಾರು ಧಾರ್ಮಿಕವಾಗಿ ರಾಜಕೀಯದಲ್ಲಿ ಧರ್ಮದ ಆಧಾರದಲ್ಲಿ ಗೆದ್ದು ಬಂದಿದ್ದಾರ, ಇವರು ಎಲ್ಲರೂ ನಾಸ್ತಿಕರೇ. ತುಳುನಾಡಿನ ದೈವಾರಾಧನೆಗೆ ಸಂಸ್ಕೃತಿಗೆ ಅಪಚಾರ ಮಾಡಿದಾಗ ಎಲ್ಲಿಯೂ ಯಾರು ಮಾತಾಡ್ತಾ ಇಲ್ಲ, ಯಾರು ಮಾತಾಡ್ತಾ ಇಲ್ಲ. ಆಗಿರುವಾಗ ನಾವು ಆ ಬೆಟ್ಟದಲ್ಲಿ ದೈವಗಳನ್ನು ನೆನೆದು ಪ್ರಾರ್ಥಿಸಿದಂತಹ ಪ್ರಾರ್ಥನೆ ದೈವಗಳಿಗೆ ಫಲಿಸಿದೆ. ಇವತ್ತು ಖಂಡಿತವಾಗಿ ಅದಕ್ಕೆ ನ್ಯಾಯ ಸಿಗುತ್ತೆ. ಮಾಡಿದಂತ ಶಾಸಕನಿಗೂ ಅದನ್ನು ಮಾಡಿದಂತ ಶಿಲ್ಪಿಗೂ ಖಂಡಿತವಾಗಿಯೂ ಶಿಕ್ಷೆ ಆಗಲೇಬೇಕು ಅಂತ ನಮ್ಮ. ಈಗ ಒಂದಷ್ಟು ಆಪಾದನೆ ಬಂದಾಗ, ಈಗ ಕೃಷ್ಣ ನಾಯಕ್ ಅನ್ನುವಂಥ ಶಿಲ್ಪಿ ಮೇಲೆ ಒಂದಷ್ಟು ಆಪಾದನೆ ಬಂತು ಇದು ಈ ರೀತಿ ಅಂತೇಳಿ, ಅಲ್ಲಿ ಧರ್ಮ ತರುವಂಥದ್ದು ಮತ್ತೊಬ್ಬರನ್ನು ದೂರುವಂಥದ್ದು ಎಷ್ಟು ಸರಿ ಅಂತೇಳಿ. ನೀವು ಮುಸ್ಲಿಮರು ಕರ್ಕೊಂಡ್ಬಂದು ವರ್ಕಲ್ಲಿ ಯಾಕೆ ಕರ್ಕೊಂಡ್ಬಂದಿದ್ರಿ ಅಂತ ಕೇಳಿದೆ. ಅವಲ್ಲ ನಿನಗೇಕೆ ಅಂತ ಮುಸ್ಲಿಮರು ವಾಪಸ್ ಕಳಿಸಿದ್ರು. ಆಮೇಲೆ ಉದಯ ಮುನಿಕುಮಾರ್ ಹೇಳ್ತಾರೆ, ನೀನು ಬಿಲ್ಲವ, ನೀನು ಬಿಲ್ಲವನಾಗಿ ನಾ ಯಾವ ನಾಯಕ, ನೀನು ನೀನು ಬಿಲ್ಲವ ಸುನೀಲ್ ಕುಮಾರ್ ಅವನಿಗೆ ನೀನು ಬಿಲ್ಲವನಿಗೆ ಸಪೋರ್ಟ್ ಮಾಡಿದೀಯಾ. ನಾನು ಕೇಳ್ತೀನಿ ಏನಿದೆ ಇದರಲ್ಲಿ, ಜಾತಿ ಅನ್ನೋದು ಎಲ್ಲಿ ಬಂದ ಸರ್? ನಾನು ಯಾವ ಜಾತಿಯರು ಕೊಟ್ಟರು ನಾನು ಕೆಲಸ ಮಾಡ್ತೀನಿ? ನಾನು ಬಿಲ್ಲವಾದ್ರೇ ಯಾವ ಜಾತಿಯೇನೆ? ಇವ್ರಿಗೆ ಬಿಲ್ಲವ್ರ ಮೇಲೆ ಯಾಕೆ ಕೋಪ ನನಗೆ ಗೊತ್ತಿಲ್ಲ. ನೀನು ಬಿಲ್ಲವಾದ್ರೆ ನೀನು ಬಿಲ್ಲವ, ನೀನು ಬಿಲ್ಲವ ಅಂತ ಸುನೀಲ್ ಕುಮಾರ್ ಸಪೋರ್ಟ್ ಮಾಡಿದೀಯಾ, ನೀನು ಏನು ಮಾಡಬೇಕು ಅದನ್ನು ಮಾಡ್ತೀನಿ ಅಂದರೆ ನನಗೆ ಧಮಿಕೆಗಳು ಬೇರೆ ಬೇರೆ ಥರ ಕೆಟ್ಟದ ಕೆಟ್ಟದ ಬೈಯೋದು. ನೋಡಿ, ಅದು ಆ ಶಾಸಕನ ಗರಡಿಯಲ್ಲಿ ಪಲಗಿದಂಥ ವ್ಯಕ್ತಿ ಅಂತ ನಿಮ್ಗೆ ಗೊತ್ತಾಗಲ್ವಾ? ಯಾಕಂತೇಳಿ ಇಲ್ಲಿ ಎಲ್ಲ ಕಡೆಯೂ ಆಗುವುದು ಅಂತ ಕೊಡಿ, ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಗೆದ್ದು ಬಂದಂಥ, ನಾನು ಹೇಳುವಂಥ ರಾಜಕೀಯ ಮಾತಾಡೋದಲ್ಲ, ಇಲ್ಲಿ ಸತ್ತ ಹೆಣದ ಮೇಲೆ, ಧರ್ಮದ್ವೇಷದ ಮೇಲೆ, ಸಂಘರ್ಷಗಳ ಮೇಲೆ ಮತ್ತು ಎಲ್ಲ ಇಂಥ ವಿಚಾರಗಳನ್ನು ಮಾಡಿಯೇ ಗೆದ್ದು ಬಂದದ್ದು ಇವರು. ಈ ಒಂದು ಇದರಿಂದ ಬಂದದ್ದು ಏನಂತೇಳಿದರೆ, ಧರ್ಮ ಎಂದ ತಕ್ಷಣ ಈಗ ಜನರು ಬರ್ತಾರೆ, ಜನರು ಸೇರ್ತಾರೆ, ಜನರಿಗೆ ಪಾಪ ಧರ್ಮದ ಇದನ್ನು ಎಲ್ಲವನ್ನು ಮಾಡುವುದು, ಅಧರ್ಮ ಮಾಡೋದು ಯಾರು ಇಲ್ಲಿ? ಧರ್ಮದ ಅರಿವಿಲ್ಲದವನು ಅಧರ್ಮಗಳನ್ನು ಮಾಡೋದು. ಈಗ ಕಾರ್ಕಳದಲ್ಲಿ ಮಾಡಿದ್ದೇನು? ಇದು ಅಧರ್ಮ, ಇದು ಇದು ವಿಕೃತಿ. ಇದು ತುಳುನಾಡು ಯಾವ ರೀತಿ ಸಂಸ್ಕೃತಿಗೆ ಹೆಸರಾಯ್ತಲ್ಲ, ಇದು ಮಾಡುವಂಥದ್ದು ಎಲ್ಲರೂ ಇವರು ವಿಕೃತಿ. ಇದು ಆ ವಿಕೃತಿಯಿಂದಲೇ ಇದು ಆದಂಥದ್ದು. ಈಗ ಈಗ ನೋಡಿ ಅವನು ನೋಡಿ ಅಲ್ಲಿ, ಈಗ ನೋಡಿ ಇದೇ ಶಾಸಕರ ಗರಡಿಯಲ್ಲಿ ಇವರು ಧರ್ಮವನ್ನು ದುರುಪಯೋಗ ಮಾಡಿದಂಥ ಗರಡಿಯಲ್ಲಿ ಪಲಗಿದಂಥ ಒಬ್ಬ ಶಿಲ್ಪಿಯಿಂದ ಆ ಧರ್ಮದ ಹೆಸರು, ಜಾತಿಯ ಹೆಸರು, ಅವನು ಬಂಟ, ನಾನು ಬಿಲ್ಲವ, ಅವನು ಮುಸ್ಲಿಮು, ಇವನು ಕ್ರಿಶ್ಚನ್ ಅಂತಾನಲ್ಲ. ನಾನು ಹೇಳುವಂಥದ್ದು, ನಾವು ಸರ್ವ ಧರ್ಮವನ್ನು ಸರ್ವ ಜಾತಿಯನ್ನು ಪ್ರೀತಿಸಿದವರು. ಅಲ್ಲಿ ಅಲ್ಲಿ ಬಂಟನ ಸುದ್ದಿ ಯಾಕೆ ಬರಬೇಕು? ಅಲ್ಲಿ ಮುಸ್ಲಿಮರ ಸುದ್ದಿ ಯಾಕೆ ಬರಬೇಕು? ಅಲ್ಲಿ ಬರಲಿ, ಉದಯ ಶೆಟ್ಟಿ ಬಂದ, ಮತ್ತೊಂದು ಬಂದ ಅಂತೇಳಿ ಅವರವರು ಹೇಳಿ. ಇಡೀ ಧರ್ಮವನ್ನು, ಇಡೀ ಬಂಟ ಸಮಾಜವನ್ನು ಅಲ್ಲ, ಮುಸ್ಲಿಂ ಸಮಾಜವನ್ನು ತರುವಂಥ, ಬಿಲ್ಲವ ಸಮಾಜವನ್ನು ತರುವಂಥ ಅಗತ್ಯ ಇತ್ತ? ಹಿಂದೂ ಧರ್ಮವನ್ನು ತರುವಾಗುತ್ತೆ. ಇವರು ಮಾಡಿದ ಅನ್ಯಾಯಕ್ಕೆ ಹಿಂದೂ ಧರ್ಮ ಯಾಕೆ ಬಲಿಯಾಗಬೇಕು? ನೀವು ಗುತ್ತಿಗೆ ತಗೊಂಡಿದ್ರೆ ಹಿಂದೂ ಧರ್ಮ, ನನ್ನ ಸನಾತನ ಧರ್ಮವನ್ನು ನೀನು ಅಲ್ಲಿ ಕೂತು ಪ್ರಶ್ನೆ ಮಾಡಿ, ಇಲ್ಲ ಇಲ್ಲ ಸಲ್ಲದ ಕಲಪೆ ಲೋಹದಿಂದ, ಕಲಪೆ ಕಾಮಗಾರಿಗಳಿಂದ ಅವ್ಯವಹಾರ ಮಾಡಿದ್ದಕ್ಕೆ ನನ್ನ ಸನಾತನ ಹಿಂದೂ ಧರ್ಮವನ್ನು ನೀನು ಬಯಲಿತ್ಯ? ನನ್ನ ಧರ್ಮವನ್ನು ಪ್ರಶ್ನೆ ಮಾಡೋದಾ? ಯಾವ ರೀತಿ, ಯಾಕೆ ನೀನು ಧರ್ಮದ ವಿಚಾರ ತಗೊಂಡಿದ್ದಿ? ನೀ ಯಾರಿಗೆ ಉತ್ತರ ಕೊಡಬೇಕು? ನಿನ್ನದೇ ಆದಂಥ ಶಿಲ್ಪದ ವಿಚಾರದಲ್ಲಿಯ, ವ್ಯಾಪಾರದ ವಿಚಾರದಲ್ಲಿ ಉತ್ತರ ಕೊಡಿ. ಧರ್ಮದ ವಿಚಾರವನ್ನು ಯಾಕೆ ಇನ್ನು ಸನಾತನ ಧರ್ಮ ನೀವು ಎಲ್ಲಿ ಇನ್ನು ಅಧರ್ಮ ಮಾಡಿ ಧರ್ಮವನ್ನು ಪ್ರಶ್ನೆ ಮಾಡಿದರೆ ಇಡೀ ನಾವು ಎಲ್ಲರೂ ಇನ್ನು ಮುಂದಿನ ದಿನಗಳಲ್ಲಿ ಯುವ ಸಮೂಹ ಇದನ್ನು ಪ್ರಶ್ನೆ ಮಾಡಿಯೇ ಮಾಡ್ತದೆ. ನಿಮ್ಮ ಧರ್ಮ, ನೀವು ಧರ್ಮವನ್ನು ದುರುಪಯೋಗ ಮಾಡಿದರೆ ಇಲ್ಲಿಯೂ ಮಾಡಿದ್ದು ಅದೇ ಅಲ್ವ? ಈಗ ಇಲ್ಲಿಯೂ ಮಾಡಿದ್ದು ಅದೇ ಅಲ್ವ? ಈಗ ನಾವು ಇಲ್ಲಿ ಅದು ಧರ್ಮದ ಆಧಾರದಲ್ಲಿ, ಈಗ ನಮಗೆ ಈಚೆ ಬಂದರೆ ನಮಗೆ ಯಾರ ಮೇಲೆಯೂ ದ್ವೇಷ ಇಲ್ಲ, ಶಿಲ್ಪಿಯ ಮೇಲೆ ದ್ವೇಷ ಇಲ್ಲ, ಸುನೀಲ್ ಕುಮಾರ್ ಮೇಲೆಯೂ ನಮಗೆ ದ್ವೇಷ ಇಲ್ಲ. ನಮಗೆ ಇರುವಂಥದ್ದು ಯಾಕೆ ಅಂತ ಹೇಳಿದರೆ, ಒಂದು ಧರ್ಮದಲ್ಲಿ ನಂಬಿಕೆಯ ಜಾಗದಲ್ಲಿ ಸ್ವಾಮಿ ಅಂತ ಕೈಮುಗಿಯುವಂಥ ಪ್ರಕೃತಿಯಲ್ಲಿ ಜೀವದ ಸಕಲ ವಸ್ತುಗಳಲ್ಲಿ ದೇವರನ್ನು ಕಾಣುವಂಥ ನಮ್ಮ ಈ ತುಳುನಾಡಿನ ಭವ್ಯ ಪರಂಪರೆಯಲ್ಲಿ ಒಬ್ಬ ಪರಶುರಾಮನನ್ನು ಈ ರೀತಿಯಾಗಿ ವಿಕೃತ ಮಾಡಿ ನಿಲ್ಲಿಸಿದ್ರಲ್ಲ, ಇದು ನಮ್ಮ ವಿರೋಧ. ನಮಗೆ ಇಷ್ಟು ಎಲ್ಲವನ್ನು ಅನ್ಯಾಯ ಮಾಡಿದ್ದು ನೀವು ಕಲಪೆ ಕಾಮಗೆ. ನಾನು ಶಿಲ್ಪಿಗೆ ಈ ಪ್ರಶ್ನೆ ಮಾಡ್ತಾ ಇದ್ದೇನೆ, ನೀವು ಒಮ್ಮೆ ನೀವು ಯಾವ ವಿಧಿವಿಧಾನವನ್ನು ಮಾಡಿ ಎರಡನೇ ಹಂತದಲ್ಲಿ ಆ ಮೂರ್ತಿಯನ್ನು ಹೊರಗೆ ತೆಗೆದ್ರಿ, ಆ ಮೂರ್ತಿಯನ್ನು ಕಾಮಗಾರಿಯನ್ನು ಕೈಗೆತ್ತಿರಿ, ಯಾವ ರೀತಿಯ ನೀವು ಅದಕ್ಕೆ ಧಾರ್ಮಿಕ ವಿಧಿವಿಧಾನ ಮಾಡಿದಿರಿ, ಇದನ್ನು ನೀವು ತಿಳಿಸ್ಬೇಕು. ಅದಕ್ಕೆ ನೀವು ನೇರ ಮಾಡಿ ಅನ್ಯಾಯಗಳನ್ನು, ತಪ್ಪುಗಳನ್ನು ಮಾಡಿ ನೇರ ನೀವು ಸನಾತನ ಧರ್ಮ, ಹಿಂದೂ ಧರ್ಮ ಅಂತ ಹೇಳಿದರೆ ಅದು ನಾವು ಒಪ್ಪುವಂಥದ್ದಲ್ಲ. ಪರಶುರಾಮನ ಬಗ್ಗೆ ಇರುವಂತ ಗೌರವ ಆದ್ರೆ ಏನು? ಹಿಂದುತ್ವಕ್ಕೆ ಧಕ್ಕೆ, ಹಿಂದುತ್ವಕ್ಕೆ ಧಕ್ಕೆ ಅಂತ ಹೇಳ್ತಾರೆ. ಹಿಂದುತ್ವಕ್ಕೆ ಏನು ಧಕ್ಕೆ? ಧಕ್ಕೆ ಮಾಡ್ತಾ ಇರುವಂಥದ್ದು ನೀವು ಇವತ್ತು. ನಾವು ಒಪ್ಪಲಿಕ್ಕಿಲ್ಲ, ಅದು ಮಾಡಲಿಕ್ಕಿಲ್ಲ.
ಅವರು ಯಾವುದೇ ಕಾರಣಕ್ಕೆ ಅವರು ಮಾಡಿದಂಥ ಅವ್ಯವಹಾರಕ್ಕೆ ಸನಾತನ ಧರ್ಮವನ್ನು ಉಪಯೋಗ ಮಾಡಿದರೆ ಕೇಳಿದರೆ ನಾವು ಖಂಡಿತವಾಗಿಯೂ ನಾವು ಇದನ್ನು ಒಪ್ಪಲಿಕ್ಕೆ ಸಾಧ್ಯ ಇಲ್ಲ. ಇದು ಅವ್ರದ್ದು ಮೋಸದಾಟ, ಅದು ಇದೇ ಮನುಷ್ಯನ ಗರಡಲ್ಲಿ. ಈ ಮನುಷ್ಯನು ಅಷ್ಟೇ ಧರ್ಮ 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 ಅಂತ ಹೇಳಿ ನಾಸ್ತಿಕನಾಗಿ ಬೆಳೆದು ಬೆಳೆದು ಜನರನ್ನು ಬರೀ ನಾಲಿಗೆ ಇದ್ರೆ ಸಾಲದು, ನಮ್ಮ ಹೃದಯದಲ್ಲೂ ಮತ್ತು ನಮ್ಮ ಕೃತಿಯಲ್ಲೂ ಅದೇ ರೀತಿ ಇರಬೇಕು. ನಾಲಿಗೆ ಎಲ್ಲರಿಗೂ ಬರ್ತದೆ, ನಾಲಿಗೆಯನ್ನು ಯಾವತ್ತೂ ದುರುಪಯೋಗ ಮಾಡಲಿಕ್ಕೆ ಹೋಗಬೇಡಿ. ಧರ್ಮ ಅಂತ ಹೇಳಿದರೆ ನೀವು ಗುತ್ತಿಗೆ ತಗೊಂಡಾಗ ಮಾಡಬೇಡಿ. ಸನಾತನ ಧರ್ಮ ನಿಮ್ಮ ವಸ್ತು ಅಲ್ಲ, ಅದು ಇಡೀ ಜಗತ್ತಿನ ವಸ್ತು ಅದು. ಅಲ್ಲ, ಅದನ್ನು ತೆಗಿಬೇಕಾದ್ರೆ ಈಗ ಕಟ್ ಮಾಡಿ ತೆಗೆದಿದ್ದಾರೆ, ಅದಕ್ಕೆ ಏನು ವಿಧಿವಿಧಾನ ಅಂತ ಹೇಳಿದ್ರೆ ಯಾವ ರೀತಿಯ ವಿಧಿವಿಧಾನ? ಒಮ್ಮೆ ಪ್ರತಿಷ್ಠೆಯಾದಂಥ ಒಂದು ದೇವಸ್ಥಾನವನ್ನು ದೇವಸ್ಥಾನವನ್ನು ಮೂರ್ತಿಗಳನ್ನು ಮುಟ್ಟಬೇಕಾದರೆ ಮೊದಲು ಅದಕ್ಕೆ ವಿಧಿವಿಧಾನದ ಪ್ರಾರ್ಥನೆಯನ್ನು ಹೇಳಿ ಇಂಥ ಕಾಲಕ್ಕೋಸ್ಕರ ಇಂಥ ಪರಿಸ್ಥಿತಿಗೋಸ್ಕರ ಈ ಮೂರ್ತಿಯನ್ನು ನಾವು ಸ್ಥಾಪನೆ ಮಾಡಿದ್ದೇವೆ. ಈಗ ಪ್ರಕೃತಿ ವಿಕೋಪವೋ ಏನಾದರೂ ತೊಂದರೆಯಾಗಿ ಇಲ್ಲಿ ತೊಂದರೆ ಆಗಿದೆ, ಆದ್ದರಿಂದ ಅದನ್ನು ಮರುನಿರ್ಮಾಣ ಮಾಡಬೇಕು ಅಂತೇಳಿ ನಾವು ಮಾಡಬೇಕು. ಅದಕ್ಕೋಸ್ಕರ ಇಲ್ಲಿರುವಂಥ ಶಕ್ತಿಗಳು ಇಲ್ಲಿಂದ ಸ್ವಲ್ಪ ಕ್ಷಣದಲ್ಲಿ ನಮಗೆ ತೆಗೆದು ಅದನ್ನು ಕಾಮಗಾರಿ ಆ ಕೆಲಸವನ್ನು ಮಾಡಲಿಕ್ಕೆ ನಮಗೆ ಪೂರ್ಣ ಪ್ರಮಾಣದ ದೇವಾಲಯಗಳನ್ನು ಒದಗಿಸಿಕೊಡಬೇಕು ಅಂತೇಳಿ ಪ್ರಾರ್ಥಿಸಿ ಅದನ್ನು ಮುಟ್ಟುವಂಥ ಕ್ರಮ. ಯಾವುದೇ ಒಂದು ಆಪರೇಷನ್ ಆಗಬೇಕಲಿ, ಯಾವುದೇ ಒಂದು ವಸ್ತುವನ್ನಾಗಲಿ, ಇನ್ನೊಬ್ಬ ಯಜಮಾನನ ಹತ್ರ ಒಂದು ಒಂದು ವಸ್ತುವನ್ನು ಪಡೆಯುವಾಗಲೂ ಅದನ್ನು ಕೇಳಿ ನಾವು ಅವರನ್ನು ವಿಚಾರಿಸಿ ಪಡೆಯುವಂಥದ್ದು. ಯಾಕೆಂದರೆ ಅಲ್ಲಿ ನೀವು ಅದರವರೆಗೆ ಅದು ಪ್ರತಿಷ್ಠೆ ಆಗುವ ಮುಂಚೆ ಅದು ಒಂದು ಮೂರ್ತಿಯಾಗಿರ್ತದೆ, ಬರೀ ಒಂದು ಕಂಚಿನ ಮೂರ್ತಿ ಆಗ್ತದೆ. ಅದು ಯಾವುದೇ ಮೂರ್ತಿ, ಶೋಕೇಸಿನಲ್ಲಿರುವಂತಹ ಮೂರ್ತಿ ಬೇರೆ, ಗರ್ಭಗುಡಿಯಲ್ಲಿರುವಂತಹ ಮೂರ್ತಿ ಬೇರೆ. ನೀವು ಇಂಥ ಒಂದು ಮೂರ್ತಿಯನ್ನು ನೀವು ಅಲ್ಲಿ ಇಟ್ಟಾಗ ಅದು ಯಾವ ಸಮಸ್ಯೆಗಳಿಲ್ಲ, ನೀವು ಅದನ್ನು ನಿಲ್ಬೋದು, ಅದರ ಮೇಲೆ ಏನು ಬೇಕಾದ ಮಾಡಿ. ಆದರೆ ಅದನ್ನು ವಿಧಿವತ್ತಾಗಿ ಒಂದು ಸಂಪೂರ್ಣ ನೀವು ಗೌರವಪೂರ್ಣವಾಗಿ ಆರಾಧನೆ ನಿಮ್ಮಲ್ಲಿ ತಂದುಕೊಟ್ಟಾಗ ಮತ್ತೆ ಅದರ ಸ್ವಾಧೀನದಲ್ಲಿರುವಂಥದ್ದು, ಅದರ ಅಪ್ಪಣೆಗಳಿಲ್ಲದೆ ಅದರ ವಿಚಾರಗಳನ್ನು ನಾವು ಯಾವುದೇ ಮುಟ್ಟುವಾಗಿಲ್ಲ. ಆ ಯಾವ ರೀತಿ ಆದರೆ ಆದರೆ ಇವರು ಅಂಥ ವಿಧಿವಿಧಾನಗಳನ್ನು ಮಾಡಿದ್ದಾರ ಹಾಗಾದರೆ ಧರ್ಮಕ್ಕೆ ಮತ್ತು ನಮ್ಮ ಧಾರ್ಮಿಕ ನಂಬಿಕೆಗೆ ಯಾರಿಂದ ಅನ್ಯಾಯ ಆಗ್ತಾ ಇದೆ ಹೇಳಿ? ಇಂಥ ನಕಲಿ ಹಿಂದೂಗಳಿಂದ ಅನ್ಯಾಯಗಳಾಗ್ತಾ ಇದೆ. ಇವತ್ತು ಅನೇಕ ಕಡೆಗಳಲ್ಲಿ ನಂಬಿಕೆಗಳೇ ಕಳೆದೋಗುವ ಪರಿಸ್ಥಿತಿಯಲ್ಲಿ ಬಂದಿದೆ. ಯಾಕೆ ಆ ವಿಧಿವಿಧಾನವನ್ನು ಮಾಡಲಿಲ್ಲ? ನೋಡಿ, ಅವರ ಶಿಲ್ಪಿಯವರು ಹೇಳಿ, ನಾವು ಅಂಥ ವಿಧಿವಿಧಾನಗಳನ್ನು ನಾವು ಮಾಡಿದ್ದೇವೆ ಅಂತ ಹೇಳಿ ಮಾಡಲೇ ಇಲ್ಲ. ಕೇಳಿ ಅವರಿಗೆ, ನೀವು ಇನ್ನೊಮ್ಮೆ ಕೇಳಬೇಕು ಅವ್ರು ಇಂಥ ವಿಧಿವಿಧಾನ ಮಾಡಿದ್ದೀರಾ. ನಾನು ಹೇಳುವಂಥದ್ದು ಶಿಲ್ಪಿಗೆ ಹೇಳುವಂಥದ್ದು, ಒಂದು ವೇಳೆ ಇದೇ ಒಂದು ಶಿಲ್ಪಿ ಅವರು ಹೇಳ್ತಾರೆ, ನಾನು ದಕ್ಷಿಣ ಕನ್ನಡ ಜಿಲ್ಲೆಯವನೇ, ತುಳುನಾಡಿನ ನೀರು ಕುಡಿದವನೇ, ನಾನು ಇಲ್ಲಿಗೆ ಸಂಬಂಧಪಟ್ಟವನೇ ಅಂತ ಇದ್ದರೆ ನಿಮಗೆ ದೈವ ಮತ್ತು ದೇವರ ಮಧ್ಯದ ವ್ಯತ್ಯಾಸ ಯಾಕೆ ಗೊತ್ತಿಲ್ಲ? ನಿಮಗೆ ಯಾಕೆ ನೀವು ಪರಶುರಾಮನ ಕಾಲಬುಡದಲ್ಲಿ ದೈವಗಳು ನರ್ತನ ಮಾಡುವಂಥ ಆ ಒಂದು ಅಸಹ್ಯಕರವಾದಂಥ ಚಿತ್ರವನ್ನು ಶಿಲ್ಪತರಮ್ಮ ಮಾಡಿದಿರಿ? ನೀವು ಯಾರ ಹತ್ರ ಕೇಳಿ ಮಾಡಿದ್ದು? ನೀವು ಇನ್ನೂ ಒಂದು ವಿಚಾರ ಇದೆ, ಇದು ಧರ್ಮದ ವಿಚಾರ, ಜಾತಿಯ ವಿಚಾರ ಅಂತಲ್ಲ. ಇಲ್ಲಿ ತುಳುನಾಡಿನಲ್ಲಿ ಏನೇ ಇರ್ಬೋದು, ಇವತ್ತಿನವರೆಗೆ ಒಂದು ಮೂರ್ತಿಯನ್ನು ವಿಶ್ವಕರ್ಮನಿಂದಲೇ ಅವೀಲ್ಯ ಕೊಡುವಂಥ ನಿಯಮ ಇದೆ. ಯಾರಿಗೂ ದೊಡ್ಡ ಕಲಾವಿದನಾಗಬಹುದು, ಶಿಲ್ಪಶಾಸ್ತ್ರ ಗೊತ್ತಿರ್ಬೋದು, ಎಲ್ಲ ಗೊತ್ತಿದ್ದರೂ ಗೌರವಪೂರ್ಣವಾಗಿಯೂ ಒಬ್ಬ ಹತ್ತಿರ ಇರಲೇಬೇಕು ಎಂಬ ನಿಯಮ. ಯಾಕಂತ ಹೇಳಿದರೆ ಈ ಜಗತ್ತಿನ ನಿಯಮದಂತೇನೆ ವಿಶ್ವಕರ್ಮನಿಗೆ ಒಂದಷ್ಟು ಶಿಲ್ಪಶಾಸ್ತ್ರದ ವಿಭಾಗಗಳನ್ನು ಕೊಟ್ಟು ಆ ಕಾಲಕ್ಕೆ ಇದ್ದ ಗೌರವ ಅದು ಆ ಶಿಲ್ಪಿಗೆ ಕೃಷ್ಣನಾಯಕರಿಗೆ ಗೊತ್ತಾಗಬೇಕಂತಲ್ಲ, ಅದು ನಮ್ಮ ಈ ನಮ್ಮ ಇದನ್ನು ಮಾಡಿದ ಶಾಸಕನಿಗೆ ಇದರ ಜ್ಞಾನ ಗೊತ್ತಿರಬೇಕಿತ್ತು. ದೈವ ಮತ್ತು ಪರಶುರಾಮನ ಮಧ್ಯದ ಸಂಬಂಧ ಶಾಸಕರಿಗೆ ಗೊತ್ತಿರಬೇಕು. ದೈವಕ್ಕೆ ಅಪಮಾನ ಆಗಿದೆ ಇಲ್ಲವೋ, ಆದರೆ ಅದನ್ನು ಯಾಕೆ ಅವನು ಬಿಟ್ಟರು, ಇದು ಶಾಸಕರಿಗೆ ಗೊತ್ತಿರಬೇಕು. ಒಂದು ಶಿಲ್ಪಶಾಸ್ತ್ರದಲ್ಲಿ ವಿಶ್ವಕರ್ಮನ ಪಾತ್ರ ಏನು ಅಂತ ಗೊತ್ತಾಗಬೇಕು. ಅದಕ್ಕೆ ಹಾಕುವಂಥ ಲೋಹ ಯಾವ ರೀತಿ ಇರಬೇಕಂತ ಶಾಸಕನಿಗೆ ಗೊತ್ತಿರಬೇಕು. ಒಮ್ಮೆ ಪ್ರತಿಷ್ಠೆ ಆದ ಮೂರ್ತಿಯನ್ನು ಮತ್ತೆ ಮತ್ತೆ ನಾವು ತೆಗಿಲಿಕ್ಕೆ ಇಲ್ಲ ಎಂಬ ಜ್ಞಾನ ಶಾಸಕರಿಗೆ ಗೊತ್ತಿರಬೇಕು. ಹಿಂದೂ ಶಾಸಕ ಅಲ್ವಾ, ಹಿಂದುತ್ವ ಅಂತ ಹೇಳಿದ ಪ್ರಕಾರ ಬಿಭತ್ಸ ಹಿಂದೂಗಳಲ್ಲ ಇವರೆಲ್ಲ, ಇವರಿಗೆ ಗೊತ್ತಿರಬೇಕು. ಆಗಿರುವಾಗ ಇಷ್ಟು ಜನರ ಮನಸ್ಸಿಗೆ ನೋವಾಗ್ತಾ ಇದೆ ಅಂತ ಪರಶುರಾಮ ಗೊತ್ತಾಗಬೇಕು. ಪರಶುರಾಮನ ಮತ್ತೆ ಅದಕ್ಕೆ ಸಂಬಂಧಪಟ್ಟ ಅದನ್ನೇ ಆರಾಧಿಸುವಂತ ಒಂದು ಕುಲಗಳಿದೆ, ಅವರಿಗೆ ನೋವಾಗ್ತದೆ ಅಂತ ಗೊತ್ತಾಗಬೇಕು. ಮತ್ತೆ ಅಲ್ಲಿ ಒಂದು ವೇಳೆ ಅತ್ಯಂತ ತುಳುನಾಡಿನಲ್ಲಿ ಎಲ್ಲ ಎತ್ತರದ ಬೆಟ್ಟಗಳೆಲ್ಲ ನೀವು ಯಾವುದೇ ಒಂದು ಮನೆ ಮಠ ಏನು ಮೂರ್ತಿಗಳನ್ನು ಸ್ಥಾಪನೆ ಮಾಡುವುದಾದರೂ ಅಲ್ಲಿಯ ಸ್ಥಳೀಯ ದೈವಗಳಿಗೆ ಆರಾಧನೆ ಮಾಡಬೇಕು, ಸ್ಥಳೀಯ ದೈವಗಳೆಲ್ಲ ಅಪ್ಪಣೆಯನ್ನು ಪಡಿಬೇಕು, ಸ್ಥಳೀಯ ಗ್ರಾಮ ದೈವಗಳ ಅಪ್ಪಣೆಗಳನ್ನು ಪಡೆದ ನಂತರವೇ ನೀವು ಅಲ್ಲಿ ಕೆಲಸಗಳನ್ನು ಮಾಡಬೇಕು. ಇವರು ಎಲ್ಲಿಯಾದರೂ ಬಹುಶಃ ಸ್ಥಳೀಯ ದೈವಗಳಿಗೆ ಹೋಗಿ ಅದೇ ದೈವವನ್ನೇ ನಂಬುದಿಲ್ಲಲ್ಲ ಇವರು ಬರೀ ಬಾಯಲ್ಲಿ ಹಿಂದುತ್ವ ಮಾಡಿ ಶಾಸಕರಾದವರಲ್ಲಿ ಇವರ ಹತ್ರ ಎಲ್ಲಿದೆ ಧರ್ಮ, ಎಲ್ಲಿ
ಇದೆ ಇವರ ಧರ್ಮ, ಧರ್ಮ ಇರುವುದು ಎಂತ, ಬರೀ ಇವರ ವೇಷಭೂಷಣಗಳಲ್ಲಿ ಮತ್ತೆ ನಾಲಿಗೆಯಲ್ಲಿ ಮಾತ್ರ ಧರ್ಮ ಅಲ್ಲದೆ ಆರಾಧನೆಯಲ್ಲಿ ವಿಚಾರದಲ್ಲಿ ಯಾವ ಧರ್ಮ ಇದೆ ರೀ ಇವತ್ರ? ಒಂದು ವೇಳೆ ಧರ್ಮವೇ ಇರುತ್ತಿದ್ರೆ ಅವರು ಆ ಧಾರ್ಮಿಕ ನಂಬಿಕೆಗೆ ಇಷ್ಟು ದೊಡ್ಡ ಅಪಮಾನ ಮಾಡ್ತಾರ ಅವರು, ಮಾಡ್ತಾರ ಅವರು. ಅದು ಹೇಳುವಂಥದ್ದು, ಈಗ ನಾನು ಹೇಳುವಂಥದ್ದು, ಧರ್ಮವನ್ನು ಈ ರೀತಿ ರಾಜಕೀಯವಾಗಿ ಉಪಯೋಗ ಮಾಡಿಸುವ ಪ್ರತಿಯೊಬ್ಬನನ್ನು ನಾವು ನಾಸ್ತಿಕನ ಪಟ್ಟಿಗೆ ಹಾಕಲೇಬೇಕು. ಅಲ್ಲ, ಈಗ ನಾಲ್ಕು ಕಾರಣ ಪರಶುರಾಮನನ್ನು ಎಲ್ಲಿಯಾದರೂ ನೋಡಿದರೆ, ಎರಡು ಕಾಲು ಇಲ್ಲಿದೆ, ಎರಡು ಕಾಲಿಗೆ ಪೊಲೀಸರು ಸೀಸ್ ಮಾಡಿದ್ದಾರೆ. ಅಲ್ಲ, ನಾನು ನಿಜವಾಗಿ ನಾನು ಹೇಳುವಂಥದ್ದು, ಶಾಸಕರಿಗೆ ಅದು ಆ ಲೆಗ್ ಪೀಸ್ ಶಾಸಕ ಅಂತ ಕರೆಯುವ ದಿನ ಬಂದಿದೆ. ಲೆಗ್ ಪೀಸ್ ಅಂತ ನಾವು ಆರ್ಡರ್ ಮಾಡ್ತೇವಲ್ಲ, ಈಗ ಗೊತ್ತಾಯ್ತು ನಿಮಗೆ. ಆ ಥರದ ನಾಲ್ಕು ಇದೆಲ್ಲ ಇದನ್ನು ನಾವು ಹೇಳುವಂಥದ್ದು, ಇವರು ಕತೆ ಹೇಳ್ತಾರಲ್ಲ, ಇವರು ಬಾಬರ್ ಹಾಗೆ ಮಾಡಿದ, ಮತ್ತೊಬ್ಬ ಅವನು ಹೀಗೆ ಮಾಡಿದ, ಸುಲ್ತಾನರು ಹೀಗೆ ಮಾಡಿದರು, ಅಫ್ಘಾನಿಸ್ತಾನದಲ್ಲಿ ಹಾಗೆ ಮಾಡಿದರು, ಈಗ ಇವರಿಗೆ ಯಾವ ಭಾಷೆಯಲ್ಲಿ ಹೇಳ್ಬೇಕ್ರಿ? ಮೂರ್ತಿಯನ್ನು ಭಂಗ ಮಾಡಿ, ಅಪಮಾನ ಮಾಡಿ, ಎರಡು ಕಾಲಿನ ಒಂದು ಮಾನವನನ್ನು ನಾಲ್ಕು ಕಾಲಿನ ಪ್ರಾಣಿಗೆ ಸರಿಯಾಗಿ ನಾಲ್ಕು ಕಾಲುಗಳನ್ನು ಮಾಡಿ ಅದಕ್ಕೆ ಇದಕ್ಕೆ ಮಾಡಿ, ಅದು ಇವರು ಟ್ಯಾಬ್ಲೋ ಮಾಡುವವರ, ಇವರು ಟ್ಯಾಬ್ಲೋ ಮಾಡುವವರ ಕೇಳುವಂಥದ್ದು, ಮೂರ್ತಿ ಮಾಡುವವರ ಈ ಶಾಸಕ ಮತ್ತು ಈ ಶಿಲ್ಪಿ ಟ್ಯಾಬ್ಲೋ ಮಾಡುವವರ? ಓ, ಇಲ್ಲಿ ಅನೇಕ ಟ್ಯಾಬ್ಲೋಗಳು ನಿಮಗೆ ಜಾತ್ರೆಯ ಸಮಯದಲ್ಲಿ ನೋಡ್ತದೆ. ನೀವು ಅನೇಕ ನೋಡಿ, ಜಾತ್ರೆ ಅಷ್ಟಮಿ ಚೌತಿ ನವರಾತ್ರಿ ಮುಗಿದ ಮರುದಿವಸ ನೀವು ಕೆಲವು ಗಾಡಿಗಳಲ್ಲಿ ಟ್ರಕ್ಗಳಲ್ಲಿ ಹೋಗ್ತಾ ಇರ್ತದೆ, ಅದೊಂದು ಟ್ಯಾಬ್ಲೋ ಅವ್ರು ಮಾಡೋದು. ಈಚೆ ಹೋಗುವಾಗ ಅದು ರಾಘವೇಂದ್ರ ಆಗಿರ್ತದೆ, ಆಚೆಯಿಂದ ಬರುವಾಗ ಅದು ಸಾಯಿಬಾಬಾ ಆಗಿರ್ತದೆ, ಒಮ್ಮೆ ಈಚೆ ಹೋಗುವಾಗ ರಾಮನ ಇರ್ತದೆ, ಅದೇ ಮೂರ್ತಿ ಈಚೆ ಬರುವಾಗ ರಾವಣನ ಆಗಿರ್ತಾರೆ, ಕೆಲವು ಕಡೆಯಲ್ಲಿ ಬಿತ್ತಾರೆ ಅಂತ ಈ ರೀತಿಯಲ್ಲಿ. ಇದು ಸಹ ಒಮ್ಮೆ ನೋಡುವಾಗ ನಮಗೆ ಅಲ್ಲಿ ಮೂರ್ತಿಯಲ್ಲಿ ನೋಡುವಾಗ ಪರಶುರಾಮ ತರವು ಕಾಣ್ತದೆ, ನಿನ್ನೆ ಒಮ್ಮೆ ನೋಡುವಾಗ ರವೀಂದ್ರನಾಥ್ ಠಾಕೂರ ತರ್ತದೆ, ಇನ್ನೊಮ್ಮೆ ನೋಡುವಾಗ ಯಾವುದೋ ಒಂದು ಋಷಿಮುನಿಯ ತರ ಕಾಣ್ತದೆ, ಒಮ್ಮೆ ನೋಡುವಾಗ ಯಾವುದೋ ಒಂದು ಇಂಗ್ಲಿಷ್ ವಿಜ್ಞಾನಿಯ ತರ ಕಾಣ್ತದೆ. ಆ ಮುಖ ನೋಡಿ, ಇವನು ಇಂಗ್ಲಿಷ್ ವಿಜ್ಞಾನಿಗಳೆಲ್ಲ ಇರ್ತಾರಲ್ಲ, ಕೆಲವು ವಿದೇಶಿ ವಿಜ್ಞಾನಿಗಳಾಗ. ನಾನು ಹೇಳುವಂಥದ್ದು, ಅಪಮಾನ ಮಾಡಿದ್ದಂದ್ರೆ ಯಾವ ಅನ್ಯ ಒಂದು ಈ ಗೋರಿ ಮೊಹಮ್ಮದ್ ಗಜನಿ ಮೊಹಮ್ಮದ್ ಅಂತ ಈ ನಮಗೆ ದಾಳಿ ಮಾಡಿದಂತ ಯಾರು ಯಾರು ನಿಮಗೆ ಅಂತ ದರೋಡೆಕೋರರು, ಅವರಿಗಿಂತಲೂ ಕೆಟ್ಟ ರೀತಿಯಲ್ಲಿ ಇವರಿಗೆ ಮಾತಾಡಬೇಕಾಗ್ತದೆ ಮುಂದಿನ ದಿನ. ಯಾಕಂತೇಳಿದ್ರೆ ಸನಾತನ ಧರ್ಮವನ್ನು ಹಾಳು ಮಾಡಿದ್ದು ಈ ಕ್ಷಣ ಇಷ್ಟರ ತನಕ ಯಾರು ಮಾಡಿದ್ದಾರೆ ಗೊತ್ತಿಲ್ಲ. ಉಮಿಕಲ್ ಬೆಟ್ಟದಲ್ಲಿ ಪರಶುರಾಮನನ್ನು ಪ್ರತಿಷ್ಠಾಪನೆ ಮಾಡುವುದರ ಮುಖಾಂತರ ನಾಟಕೀಯವಾದ ರಾಜಕೀಯ ಲಾಭವನ್ನು ಪಡೆದಂತಹ ಶಾಸಕನಿರ್ಬೋದು, ಇದನ್ನು ಮಾಡಿದಂತಹ ಕೃಷ್ಣನಾಯಕನೇ ಇರ್ಬೋದು, ಅಲ್ಲ ಈಗ ಮತ್ತೆ ಇದನ್ನು ತುಂಡರಿಸಿ ಅಲ್ಲಲ್ಲಿ ಬಿಸಾಡಿ ಮಾಡಿದಂತಹ ಶಾಸಕ ಮತ್ತೆ ಇವರಿರ್ಬೋದು. ಇದು ಈ ಭಾರತದ ಮತ್ತೆ ಈ ತುಳುನಾಡಿನ ಮತ್ತೆ ಯಾವ ಯಾವ ದೇವಸ್ಥಾನಕ್ಕೆ ದಾಳಿ ಮಾಡಿದಂತ ಮತಾಂಧ ಶಕ್ತಿಗಳಿಗಂತಲೂ ಇವರು ಕೆಟ್ಟದಾಗಿ ಇವರನ್ನು ನಾವು ಗುರುತಿಸಬೇಕಾಗ್ತದೆ. ಇಂದಿನ ದಿನ ಕೆಟ್ಟದಾಗಿ ಗುರುತಿಸಬೇಕಾಗ್ತದೆ. ಹಿಂದೂ ಸಮಾಜ ಇವರನ್ನು ಧಿಕ್ಕರಿಸುವಂತ ಕೆಲಸಗಳಾಗಬೇಕು. ಯಾಕಂತ ಹೇಳಿದ್ರೆ ಸನಾತನ ಧರ್ಮಕ್ಕೆ ಅಪಮಾನ ಮಾಡಿದ್ದಾರೆ, ಇವತ್ತು ತುಳುನಾಡ ದೈವಗಳಿಗೆ ಅವಮಾನ ಮಾಡಿದ್ದಾರೆ. ಈ ಮಾತನ್ನು ನಾವು ಯಾವ ಮುಮಿಕಲ್ ಬೆಟ್ಟಕ್ಕೆ ಭೇಟಿ ನೀಡಿದಾಗ ದೈವಾರಾಧ ದೈವಗಳ ಪರಶುರಾಮನ ಮೂರ್ತಿಯ ಕೆಳಗಡೆ ದೈವಗಳಿಗೆ ಅಪಮಾನ ಮಾಡಿದಾಗ ಆದಂತ ರೋಷಗಳನ್ನು ಇವತ್ತು ವ್ಯಕ್ತಪಡಿಸ್ತಾ ಇದ್ದೇವೆ. ನಿಜವಾದ ತುಳುನಾಡಿನ ದೈವಗಳ ಕಲಕಾರ್ಣಿಕವನ್ನ ಇಡೀ ಜಗತ್ತು ಈ ಕ್ಷಣದಲ್ಲಿ ಒಪ್ಪಬೇಕಾಗ್ತದೆ. ಮುಂದಿನ ದಿನ ನೆನಪಿಡಿ, ಈಗ ಅಲ್ಲಿ ಪರಶುರಾಮನ ಸ್ಥಿತಿ ಈ ರೀತಿ ಆಯಿತು, ಇದನ್ನು ಮಾಡಿದಂತ ಶಾಸಕ ಮತ್ತೆ ಯಾರು ಆ ಒಂದು ಶಿಲ್ಪಿ ಇದನ್ನೇ ಭಿಕ್ಷಾ ಪಾತ್ರ ಹಿಡಿದು ಪೇಟೆಯಲ್ಲಿ ಭಿಕ್ಷೆ ಬೇಡ್ತೀರಿ ನೀವು ನಮ್ಮ ತುಳುನಾಡ ದೈವಗಳಿಗೆ ಮಾಡಿದ ಅಪಮಾನಕ್ಕೋಸ್ಕರ. ನೀವು ನಮ್ಮ ತುಳುನಾಡ ದೈವಗಳಿಗೆ ನೀವು ಮಾಡಿದ ಅಪಚಾರ, ನೀವು ಇವತ್ತಿಗೂ ಆ ಮೂರ್ತಿಯನ್ನು ನೋಡಿದಾಗ ನಮಗೆ ತುಳುನಾಡ ಪರಶುರಾಮನ ಕಾಲಬುಡದಲ್ಲಿ ದೈವಗಳು ಕುಣಿದು ಆ ಮಾಡುವಂತ ವಿಕೃತ ಚಿತ್ರವನ್ನು ನೋಡುವಾಗ ನಿಮ್ಮ ಸಂಸ್ಥೆ ನಿಮಗೆ ಖಂಡಿತವಾಗಿಯೂ ಅದೇ ಸ್ಥಿತಿ ನಿಮಗೂ ಮುಂದಿನ ದಿನ ಬರ್ತದೆ. ನೆನಪಿಡಿ, ನೀವು ಹಿಂದೂಗಳೇ ಅಲ್ಲ, ನೀವು ನಕಲಿ ಹಿಂದೂಗಳು, ನೀವು ಮೋಸದ ಹಿಂದೂಗಳು, ಜನರನ್ನು ಮೋಸ ಮಾಡಿ ನೀವು ರಾಜಕೀಯ ಗೆದ್ದವರು. ನೀವು ನಿಮಗೆ ಯಾಕೆ ಬೇಕಿತ್ತು ಇದನ್ನ ಅಂತ ಕೇಳುವಂಥದ್ದು. ಈಗ ತುಳುನಾಡದ ದೈವಗಳ ಕಲಕಾರ್ಣಿಕ ಇದೆ, ಮುಂದೆ ಏನಂತೇನೆ, ನಮ್ಮ ಪ್ರಾರ್ಥನೆ ಫಲಿಸಿದೆ ಅಂತ ನಮಗೆ ಖುಷಿ ಇದೆ. ಮತ್ತೊಮ್ಮೆ ತುಳುನಾಡ ದೈವಗಳಿಗೆ ನಾನು ಈ ಕ್ಷಣದಲ್ಲಿ ಪ್ರಾರ್ಥಿಸ್ತೇನೆ, ಖಂಡಿತ ಯಾರೇ ಆಗಲಿ ಮತ್ತೆ ಅಲ್ಲಿ ದೈವಗಳಿಗೆ ಆದಂತಹ ಅಪಮಾನವನ್ನು ಆ ಫೋಟೋವನ್ನು ತೆಗಿಬೇಕು. ಮತ್ತೆ ಯಾವುದೇ ಪರಶುರಾಮ ಬೆಟ್ಟದಲ್ಲಿ ದೈವಗಳ ಚಿತ್ರಣವನ್ನು ಹಾಕುವ ಕೆಲಸ ಮಾಡಬೇಡಿ. ದೈವಗಳಿಗೂ ಪರಶುರಾಮನಿಗೂ ಯಾವ ಸಂಬಂಧಗಳಿಲ್ಲ. ದೈವದ ನಿಯಮ ಯಾವುದೇ ಒಂದು ಧರ್ಮ ನಿಯಮಗಳಿಗೆ ಕಾರ್ಯಕ್ರಮ ಆಗುವ ಪರಶುರಾಮನ ಸ್ಮರಣೆಗಳಿಲ್ಲ. ಆಗಿರುವಾಗ ದಯವಿಟ್ಟು ಅದನ್ನು ಅದೇ ರೀತಿಯಲ್ಲಿ ಧಾರ್ಮಿಕವಾಗಿ ದೈವಾರಾಧನೆಯನ್ನು ದೈವಾರಾಧನೆಯ ರೀತಿಯಲ್ಲಿ ನೋಡಿಕೊಂಡು ಬನ್ನಿ ಅಂತ ಹೇಳುವಂಥದ್ದು. ಒಂದು ಮೂರ್ತಿಯನ್ನು ಕೆತ್ತಿ ಕೆತ್ತುತ್ತಾ ಕೆತ್ತುತ್ತಾ ದೈವತ್ವಕ್ಕೇರಿದಂಥ ಕಾರ್ಕಳದ ಕತೆ ಇದು. ಅದೇ ಕತೆ, ಅಷ್ಟೇ ಎತ್ತರದ ಮೂರ್ತಿಯನ್ನು ನೀವು ಕೃಷ್ಣನಾಯಕರು ಮಾಡಿದಿರಿ. ಅಂದು ಚಂದದ ಮೂರ್ತಿಯನ್ನು ಮಾಡಿದ್ದ ಅಪವಾದಕ್ಕಾಗಿ ಕೈಕಾಲು ಪ್ರಾಣವನ್ನು ಕಳ್ಕೊಂಡ್ರು. ಇಂದು ನಿಮಗೆ ಎಲ್ಲರ ಆಸೆ
ಆಸೆಯಂತೆ ಚಂದದ ಮೂರ್ತಿಯನ್ನು ಮಾಡಿ ಅಂತ ಶಿಲ್ಪಿಗೆ ಹೇಳಿದಾಗ ಚಂದದ ಮೂರ್ತಿಯು ಮಾಡದೆ ಒಂದು ಡುಪ್ಲಿಕೇಟ್ ಮೂರ್ತಿ ಮಾಡಿ ಕಲಪೆ ಲೋಹದಿಂದ ಮಾಡಿ ನಿಮ್ಮ ನಿಮ್ಮ ಬದುಕನ್ನು ಮುಗಿಸ್ತಾ ಇದ್ದೀರಿ ನೆನಪಿಡಿ. ಅಂದು ಚಂದದ ಮೂರ್ತಿಯನ್ನು ಮಾಡಿ ಸೋತದ್ದು, ಇಂದು ಚಂದದ ಮೂರ್ತಿಯನ್ನು ಮಾಡಿ ಅಂತ ಹೇಳಿದಾಗ ಕಲಪೆ ಲೋಹದ ಮೂರ್ತಿಗಳನ್ನು ಮಾಡಿ ಮೂರ್ತಿಗೆ ಅಪಮಾನ ಮಾಡಿದ್ದರಿಂದ ನೀವು ಅಂದು ಕಾಲಮ್ಮ ಕಲ್ಲುಟ್ಟಿಗೆ ಬಂದ ಸ್ಥಿತಿ ಮುಂದೆ ನಿಮಗೂ ಬರ್ತದೆ ನೆನಪಿಡಿ.